ವೈಶಾಲಿ ಅವರ ಬಾ ಈರುಳ್ಳಿ ಈರುಳ್ಳಿ ಅಲ್ರಿ ಬೆಳ್ಳುಳ್ಳಿ ಎರಡಕ್ಕೂ ಇದು ಒಗ್ಗರಣೆಗೆ ಹಾಕೋದು. ಏನ್ ವಿಷಯ ಬಂದಿದ್ದು? ಎಲೆಕ್ಷನ್ ಹತ್ರ ಬಂತಲ್ರಿ, ಎಲ್ಲಾ ಕಡೆ ನೀರ್ ಹರಿದಿದ್ದ ಹರಿದಿದ್ದ, ನಂಗೆ ಎಲ್ಲಾರು ನಮಸ್ಕಾರ ಹೊಡೆದಿದ್ದ ಹೊಡೆದಿದ್ದ. ನಿನ್ಗ್ಯಾಕೆ ಎಲ್ಲಾರು ನಮಸ್ಕಾರ ಹೊಡೆದ್ರು? ಎಲೆಕ್ಷನ್ ನಿಂತವ್ರಿಗೆ ನಮ್ಮ ಆಜು ಬಾಜು ಮನೆಯವ್ರಿಗೆಲ್ಲ ಪರಿಚಯ ಮಾಡ್ಕೊಟ್ಟೆ. ಒಂದೊಂದ್ ಮನೆಯಾಗ ಮೂರ್ ಮೂರು ನಾಲ್ಕು ನಾಲ್ಕು ಓಟು, ಒಂದ್ ಮನೆಗಂತೂ ಹತ್ತು ಓಟು. ಯಾವ ಮನೇಲಿ ಓಟ್ ಜಾಸ್ತಿ ಇರುತ್ತೋ ಆ ಮನೆಗೆ ಬೆಲೆ ಜಾಸ್ತಿ ಇರುತ್ತೆ ಗೊತ್ತಾ? ನೀವ್ ಆಧಾರ್ ಕಾರ್ಡ್ ಮಾಡ್ಸಿದ್ರೇನ್ರಿ? ಇಲ್ಲಿಂದ ಹುಬ್ಳಿ ತನಕ ಕ್ಯೂ ಇರುತ್ತೆ, ಮಾಸದಕ್ಕೆ ಹೋದೆ ಅದನ್ನ ನೋಡಿ ಭಯ ಓಡ್ ಬಂದ್ಬಿಟ್ಟೆ. ಇದ ಕರೆಕ್ಟ್ ಟೈಮ್ ರೀ ಆಧಾರ್ ಕಾರ್ಡ್ ಮಾಡ್ಸಕ್ಕ? ಮನೆಗೆ ಓಟ್ ಕೇಳಕ್ ಬಂದಿರ್ತಾರಲ್ಲ ಅವ್ರ ಕಡೆ ನನ್ನ ಹತ್ರ ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳ್ರಿ, ಆಧಾರ್ ಕಾರ್ಡ್ ಮಾಡಿಸಿ ಮನೆ ತನ ತಂದ್ ಕೊಟ್ಟೋಗ್ತಾರ. ಎಷ್ಟೋ ಐಡಿಯಾ ಸಿಟ್ಟಿದ್ಯಾ? ನಮ್ ಸೋದ್ರ ಮಾವ ಎಲೆಕ್ಷನ್ ನಿಂತಾರ ಎಂಎಲ್ಎ ಕ್ಯಾಂಡಿಡೇಟ್. ಪಾರ್ಟಿ ಇಂದ ಟಿಕೆಟ್ ಸಿಕ್ಕೇತಿ, ಮನೀಗ ಪೆಂಡಿ ಪೆಂಡಿ ನೋಟ್ ಬಂದ್ ಬೀಳಕತ್ತಾವು, ಗಿರ್ಮಿಟ್ ಹಚ್ಚದಂಗ ಹಂಚಕತ್ತಾರ. ಅಕ್ಕ ಪಾರು ಅಂಟಿ ಗಿಡಗಳಿಗೆ ನೀರ್ ಹಾಕಿದ್ದಾಯ್ತು. ಓ ಇವಳ ಬೇರೆ ಬಂದ್ ಕೂತ್ ಬಿಡ್ತಾಳೆ, ಇವಳ ಬಾಯಿಗೆ ಸ್ವಲ್ಪ ನೀರ್ ಬಿಡಮ್ಮ. ಏ ಮಂಜ, ನಾನೇ ನಾದಸ್ವರ ಕೇಳಕ್ ಬಂದಿಲ್ಲ, ನಾ ಬಂದಿದ್ದ ಬೇರೆ ವಿಚಾರಕ್ಕ. ಬೇರೆ ವಿಚಾರನ? ಏನಮ್ಮ ಎಲ್ಲಾರ್ಗೂ ರೊಕ್ಕ ಕೊಡತ್ತಾರ ಅಂತ ನಿಂಗೆ ಕೊಟ್ರೇನು? ನಮ್ಮ ಹಣ ಏನ್ ಬಿಟ್ರೆ ನಂಗೆ ಯಾರು ದುಡ್ಡು ಕೊಡಲ್ಲ. ಅಯ್ಯ ಕೊಬ್ಬರಿ ಬಟ್ಲು ಮಾರಿ ಅವನ. ಎಲೆಕ್ಷನ್ ಹತ್ರ ಬಂತು, ಓಟ್ಗೆ ಇಷ್ಟು ನೋಟು, ಏರಿಯಾಗ ಇಷ್ಟು ರೇಟು ಅಂತ ಫಿಕ್ಸ್ ಮಾಡ್ಯಾರ, ನಿಂಗೆ ಗೊತ್ತಿಲ್ಲೇನು? ಏ ಮಂಜ, ಇದ ಕರೆಕ್ಟ್ ಟೈಮು, ರೊಕ್ಕ ಗಳಿಸು, ಅದ ರೊಕ್ಕದಾಗ ನಂಗೆ ನಾದಸ್ವರ ತಂದ್ಕೊಡು. ಶಿವನಿ ನನ್ ಪತಿ ಪರಮೇಶ್ವರ ಯಾವಾಗ್ಲೂ ಹೇಳೋರು, ಎಲೆಕ್ಷನ್ ಹತ್ರ ಬಂದ್ರೆ ಬಡವರಿಗೆ ಬಾಗಿದ ಬಾಗಿಲು ತೆರೆದಂತೆ. ಸ್ವರ್ಗಕ್ಕೆ ಏಣಿ ಹಾಕ್ಬೋದು, ಇವಳನ್ನ ಬಿಡೋದ ಹೆಂಗೆ? ದುಡ್ಡು ಸಿಕ್ಕಿದ್ರೆ ಮಂಜನ್ ಜೊತೆ ಸುತ್ತಾಡ್ಬೋದು, ಇವನ್ನ ಹಿಡಿಯೋದು ಹೇಗೆ? ಎಂತಕ್ಕಮ್ಮ ನಗು? ನೀನು ದೊಡ್ಡ ಕಂಜಸ್ ಮಾರ್ವಾಡಿ ಅಂತ ನಗು ಬರ್ತಿದೆ. ಇನ್ನೇನು, ಒಂದ್ ಹುಡುಗಿನ ಸಿನಿಮಾ ಕರ್ಕೊಂಡು ಹೋಗಲ್ಲ, ಪಾರ್ಕ್ ಕರ್ಕೊಂಡು ಹೋಗಲ್ಲ, ಸುತ್ತಾಡ್ಸಲ್ಲ, ನೀನೊಬ್ಬ ಬಾಯ್ ಫ್ರೆಂಡ್ ದೊಡ್ಡ ಕಂಜಸ್ ಮಾರ್ವಾಡಿ. ನೋಡಮ್ಮ ವೇದ, ಆಚೆ ಹೋದ್ರೆ ದುಡ್ಡಿನ ಚಿಲುಕ್ ತೂತ್ ಬಿಡುತ್ತೆ. ಮಾಲ್ಗ್ ಹೋಗಿ ಜ್ಯೂಸ್ ಕುಡಿಯೋಣ ಅಂದ್ರೆ 100 ರೂಪಾಯಿ, ದೋಸೆ ತಿನ್ನೋಣ ಅಂದ್ರೆ 200 ರೂಪಾಯಿ, ಪಿಕ್ಚರ್ ನೋಡೋಣ ಅಂದ್ರೆ 500 ರೂಪಾಯಿ, ಅದರಲ್ಲೂ ಪ್ಲಾಟಿನಮ್ ಕ್ಲಾಸ್ ಗೋಲ್ಡನ್ ಕ್ಲಾಸ್ ಅಂದ್ರೆ ಮುಗಿತು ಕತೆ. 10 ರೂಪಾಯಿ ಪಾಪ್ಕಾರ್ನ್ಗೆ 150 ರೂಪಾಯಿ ಕೊಡೋದು ಯಾವ ಹಣೆ ಬರಮ್ಮ? ಮಾಲಿಂದ ಆಚೆ ಬರೋ ಹೊತ್ತಿಗೆ ಹಾಕೊಂಡಿರೋ ಬಟ್ಟೆನು ಕಳಿಸಿ ಕಳಿಸ್ತಾರಷ್ಟೇ. ಮಂಜು ಅದಕ್ಕೆ ಹೇಳುದು, ಮಾಲ್ಗ್ ಹೋಗ್ಬೇಕಾದ್ರೆ ಕೈ ತುಂಬಾ ದುಡ್ಡು ಇರಬೇಕು, ಇಲ್ಲ ಅಂದ್ರೆ ಮಾಲ್ಗ್ ಹೋಗ್ಬೇಕು ಅಂತ ಕನ್ಸು ಕಾಣಬಾರ್ದು. ತೀರ್ಥಳ್ಳಿ ವಿನಾಯಕ ಟಾಕೀಸ್ ಅಲ್ಲಿ ಪಿಕ್ಚರ್ ನೋಡೋತ್ತಿ ಹೆಂಗಿತ್ತು ಗೊತ್ತಾ? 1 ರೂಪಾಯಿ ತಗೊಂಡೋದ್ರೆ ಸಾಕು, ಇವತ್ತು ಟಿಕೆಟ್ಗೆ 4 ಕಣೆ ಚಕ್ಲಿಗೆ ಇನ್ನು 4 ಕಣೆ ಉಳಿಯೋದು. ಅದ್ರಲ್ಲಿ ಏನ್ ಮಾಡ್ತಿದ್ದೆ? ಬೀಡಿ ಸೇತಿದ್ಯಾ? ಒಂದ್ 2 ಸರಿ ಸೈದಿಂದಮ್ಮ, ಕೆಮ್ ಬಂತು, ಆ ಬೀಡಿ ನನ್ ಬಾಡಿಗೆ ಸಪೋರ್ಟ್ ಮಾಡಿಲ್ಲ, ಬಿಟ್ಬಿಟ್ಟೆ. ಮಂಜು ಅಯ್ಯೋ, ಅವಾಗ ಇನ್ನು ಚಿಕ್ಕಕ್ಕಿದ್ದೆ, ಬೀಡಿ ಸೈದ್ರೆ ಹೊಗೆ ಎಲ್ಲಿಂದ ಬಿಡೋದು ಅಂತಾನೆ ಗೊತ್ತಾತಿರ್ಲ. ಸರಿ ಈಗ ನನ್ನ ಪಿಕ್ಚರ್ಗೆ ಯಾವಾಗ ಕರ್ಕೊಂಡು ಹೋಗ್ತೀಯಾ? ಯಾರಾದ್ರೂ ತಲೆ ಕೆಟ್ಟವ್ರು ದುಡ್ಡು ಕೊಟ್ರೆ ಮನೆಯಾಳ ಖರ್ಚು ಮಾಡಕ್ ಕರ್ಕೊಂಡು ಹೋಗ್ತೀನಿ. ಸರ್, ಈ ಏರಿಯಾದಲ್ಲಿ 3,000 ಓಟಿದೆ ಸರ್, ಅದರಲ್ಲಿ ಇದೊಂದು ಡಿವೈಡ್ ಆದ್ರೂ ಇನ್ನು 2,000 ಓಟು ನಮಗೆ ಸಿಗತ್ತೆ. ಹೇಗಾದ್ರೂ ಮಾಡಿ ಈ ಏರಿಯಾನ ಕ್ಯಾಚ್ ಹಾಕಬೇಕು. ಕರೆಕ್ಟ್ ಕರೆಕ್ಟ್. ಲೇ ಭೀಮಾ, ಹೋಗಿ ಹೆಂಗಸ್ರಿಗೆ ಸೀರೆ ಹಚ್ಬಿಟ್ಟು ಹೋಗು. ಬರೀ ಹೆಂಗಸ್ರಿಗೆ ಮಾತ್ರ ಕೊಡ್ಬೇಕಾ ಅಥವಾ ಗಂಡಸ್ರಿಗೂ ಕೊಡ್ಲಾ? ಮೊದ್ಲು ಹೆಂಗಸ್ರು ಕೊಡು, ಮಿಕ್ಕಿದ್ರೆ ಗಂಡಸ್ರಿಗೂ ಕೊಡೋಣ. ಅಲ್ಲ ಅಣ್ಣ, ಗಂಡಸ್ರು ಸೀರೆ ತಗೊಂಡು ಏನ್ ಮಾಡ್ತಾರೆ? ಅವ್ರ ಹೆಂಡತಿನ ಕೊಡ್ತಾರೆ. ಕೆಲವೊಂದ್ ಮನೆಯನ್ನ ನಾವು ಅಡ್ವಾನ್ಸ್ ಆಗಿ ಬುಕ್ ಮಾಡ್ಕೊಬಿಟ್ರೆ ಅವ್ರ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರೂ ನಮಗೆ ಸಿಗ್ತಾರೆ, ಅವ್ರ ಇಡೀ ಕುಟುಂಬನೆ ಕ್ಯಾಚ್ ಹಾಕೋಬಹುದು. ಕರೆಕ್ಟ್ ಕರೆಕ್ಟ್. ಕಾರಿ ವಾಸಿ ಕತ್ತೆ ಕಾಲ್ ಕಟ್ಟಬೇಕು, ಕೈ ನೋಯೋವರೆಗೂ ನಮಸ್ಕಾರ ಮಾಡ್ತಾನೆ ಇರೋಣ. ನಮಸ್ಕಾರ ಸಂಗಪ್ಪನ ಅವರಿಗೆ ಜಯವಾಗ್ಲಿ, ಸಂಗಪ್ಪನ ಅವರಿಗೆ ಜಯವಾಗ್ಲಿ. ನಮಸ್ಕಾರ ಅಮ್ಮ, ನಮಸ್ಕಾರ ತಾಯಿ, ಇರೋರಿಗೆ ಇಲ್ದಿರೋರಿಗೆ ಎಲ್ರಿಗೂ ಒಂದು ದೊಡ್ಡ ನಮಸ್ಕಾರ. ನಿಮ್ ಯಜಮಾನ್ರು ಒಬ್ರು ಇಬ್ರು ಇರ್ಬೇಕಲ್ವಾ? ಗೋವಿಂದಪ್ಪನವರ ನಿಮ್ ಯಜಮಾನ್ರು? ಯಾರು ಗೋವಿಂದಪ್ಪನವರ? ಬಾಂಬೆ ಎಲ್ಲಿಗೆ ಬರುತ್ತಮ್ಮ? ಎಲ್ಲಿಗೂ ಬರಲ್ಲ, ಇದ್ದಲ್ಲೇ ಇರುತ್ತೆ, ಈ ಕಡೆ ಈ ಕಡೆ. ನಮಸ್ಕಾರ ಗುಂಡಣ್ಣವರೇ, ನಮಸ್ಕಾರ. ಒಟ್ಟಿನಲ್ಲಿ ದೇಶ ಸುಭಿಕ್ಷವಾಗಿರ್ಬೇಕು. ಎಲ್ಲಿ ಹೆಣ್ಣುಗಳು ನಗನಗ್ತಾ ಇರ್ತಾರೋ, ಎಲ್ಲಿ ಸಂತೋಷವಾಗಿರ್ತಾರೋ, ಎಲ್ಲಿ ಹೆಣ್ಣುಗಳು ಆನಂದವಾಗಿರ್ತಾರೋ, ಅಲ್ಲಿ ದೇವತೆಗಳು ನಗ್ತಾರೆ ಅಂತ ನಮ್ಮ ವೇದ ಹೇಳಿದೆ ತಾಯಿ. ಪಾರು, ಹರಿ ಕತೆ ಕೇಳ್ದಾಗಾಯ್ತು. ಮೊದ್ಲು ಮದ್ವೆ ಆದ್ಮೇಲೆ ಗಂಡ ಮಾತ್ರ ಸೀರೆ ಕೊಡ್ತಿದ್ದ, ಈಗ ರಾಜಕಾರಣಿಗಳು ಸೀರೆ ಕೊಡ್ತಾರೆ. ನಮ್ ದೇಶದಲ್ಲಿ ವರ್ಷಕ್ಕೆ 4 ಎಲೆಕ್ಷನ್ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಯಾಕೆ? ಒಳ್ಳೆ ಕಾಮಿಡಿ ಮಾಡ್ತೀರಾ, ನಿಮ್ಮಿಂದ ನಮ್ಗೆ ಒಂದಷ್ಟು ಓಟ್ಗಳು ಬೇಕು. ನೋಡಿಮ್ಮ, ನಾಯಕರನ್ನ ಆರಿಸುವಾಗ ತುಂಬಾ ಹುಷಾರಾಗಿರ್ಬೇಕು. ಎಂತೆಂತ ಅಯೋಗ್ಯರು, ಕ್ರಿಮಿನಲ್ಗಳು, ಅತ್ಯಾಚಾರಿಗಳು, ಭೂಗಳರು ಎಲ್ಲರೂ ಇರ್ತಾರೆ. ನಿಮ್ಗೆ ಅರ್ಥ ಆಗಲ್ಲ ಬಿಡಿ. ಲ್ಯಾಂಡ್ ಮಾಫಿಯಾ ಸಿಗಾಕೊಂಡು ಜೈಲಲ್ಲಿ ಇದ್ದೀವಿ ನೀವೇ ತಾನೇ?
ಬಿಡಿಸ್ಕೊಂಬಂದ್ಬಿಟ್ಟೆ. ನಮ್ ದೇಶದ ಹಣೆ ಬರನೇ ಇಷ್ಟು, ಹಣ ಅಧಿಕಾರ ಇದ್ರೆ ಯಾವ ಕೆಲಸ ಇಲ್ಲಲ್ಲ. ನೋಡಿಮ್ಮ, ಈಗ ನಾನು ಶುದ್ಧವಾಗಿದ್ದೀನಿ, ಯಾವುದೇ ಅಪವಾದ ಇಲ್ಲ. ಶುದ್ಧ ಹಸ್ತ, ಕ್ಲೀನ್ ಹ್ಯಾಂಡ್. ಅಯ್ಯೋ, ಶುದ್ಧ ಚಾರಿತ್ರ ಏಕೈಕ ನಾಯಕ ಅಂದ್ರೆ ನಮ್ಮ ಸಂಗಪ್ಪನವರು ಮಾತ್ರ. ನೋಡಿ ತಾಯಿ, ನಿಮ್ಮಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಓಟಿದೆ ಅಂತ ಹೇಳ್ಬಿಟ್ರೆ ನಾಳೆ ಬಂದು ಅಷ್ಟಕ್ಕೂ ದುಡ್ಡು ಕೊಟ್ಟು ಲೆಕ್ಕ ಚುಕ್ತ ಮಾಡ್ಕೊಂಡು ಹೋಗ್ತೀನಿ, ಬರ್ತೀನಿ. ನಿಮ್ಮ ಓಟು ನನಗೆ ನಾಡಿ. ನೀವೆಲ್ಲ ಸಿರಿ ತಗೊಂಡ್ರೇನ್ರಿ? ಶಿವಾನಿ ನೋಡಿ ಸೀರೆ ಹೇಗಿದೆ. ಈ ಸಿರಿ ಯಾರದ್ರಿ, ಬಹಳ ಚಲೋ ಐತಿ. ನಂದೇ. ಹೌದಾ? ನಮ್ಗೆಲ್ಲ ಇಂತ ಚಲೋ ಸಿರಿನ ಕೊಟ್ಟಿಲ್ಲ. ಅದಕ್ಕಿನ್ನೇನ್ ಕೊಟ್ರು? ಒಬ್ಬೊಬ್ರಿಗೆ 5,000 ರೂಪಾಯಿ ಕೊಟ್ರು. ಹೌದಾ? ಇದನ್ನೇ ಗೊತ್ತೇ ಇಲ್ಲ. ಬಾಯ್ ಬಿಟ್ಟು ಕೇಳ್ಬೇಕ್ರಿ, ಇಲ್ಲ ಅಂತಂದ್ರೆ ಏಜೆಂಟ್ಗಳು ಇರ್ತಾರಲ್ಲ, ಅವ್ರ ನೋಂಗಿ ನೀರ್ ಕುಡ್ದು ಬಿಡ್ತಾರ. ಬಾಳ ಕೆಲ್ಸದ ಅವ್ರಿಗೆ ಬರ್ತೇನೆ. ಅಷ್ಟು ಕೆಲ್ಸ ಇರೋಳು, ಎಂತಕ್ ಬರ್ಬೇಕು? ನೀರು ಲೇಪಾರು, ದೊಡ್ಡವ್ರು ಕೊಟ್ರು ಈ ಏಜೆಂಟ್ಗಳು ಪಂಗ ಮಾಡ್ಬಿಡ್ತಾರಲ್ಲ. ನಮಸ್ಕಾರ, ನಮಸ್ಕಾರ. ಚೆನ್ನಾಗಿದ್ದೀರಾ? ಪ್ರಯಾಣ ಎಲ್ಲ ಚೆನ್ನಾಗಿತ್ತಾ? ಎಷ್ಟು ದಿನ ಆಯ್ತು ನಿಮ್ಮನ್ನ ನೋಡಿ, ತುಂಬಾ ಅಪರೂಪ ಆಗ್ಬಿಟ್ರಿ. ಯಾರು ನೀವು? ನಾನು ತಮ್ಮಾಚಾರಿ ಅಂತ. ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿ ಅವರ ಜೊತೆ ಭಾಗವಹಿಸಿದ್ದೆ. ಆವಾಗ ನಾನು ತುಂಬಾ ಚಿಕ್ಕವನು, ನಾವೆಲ್ಲ ಹೊಟ್ಟೆ ಇರ್ಲಿಲ್ಲ. ನಿಮ್ಮ ನೋಡಿ ತುಂಬಾ ಸಂತೋಷ ಆಯ್ತು. ಮಳೆ ಬೆಳೆ ಇಲ್ದೆ ಎಲ್ರಿಗೂ ತೊಂದರೆ ಆಗ್ಬಿಟ್ಟಿದೆ, ಚುನಾವಣೆ ಬೇರೆ ಹತ್ರ ಬಂತು. ಏನ್ ಮಾಡ್ಬೇಕು ಅಂತಿದ್ದೀರಾ? ಉಚಿತವಾಗಿ ಅಕ್ಕಿ ಬೇಳೆ ಗೋಧಿ ಸಕ್ಕರೆ ಕೊಟ್ಬಿಟ್ರೆ ಒಳ್ಳೇದಾಗ್ಬಿಡುತ್ತೆ. ನಾವು ಆ ತರ ಅಕ್ಕಿ ಬೇಳೆ ಕೊಡೋದ್ರಿಂದ ಏನಾಗುತ್ತೆ, ಜನಗಳು ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಚಾತೆ ಹಚ್ಕೊಂಡು ಮಾಡ್ಲಿಕ್ಕೊಂಡ್ಬಿಡ್ತಾರೆ. ನಾವು ನೇರವಾಗಿ ಅಕ್ಕಿ ಬೇಳೆ ಕೊಡಕ್ ಹೋಗ್ಬಾರ್ದು. ಬೆಳೆಗಾರರಿಗೆ ಬಿತ್ತನೆ ಬೀಜ ಕೊಡಬೇಕು, ಗೊಬ್ಬರ ಕೊಡಬೇಕು, ನೀರು ಕೊಡಬೇಕು, ಎಲ್ಲ ಸೌಕರ್ಯಗಳನ್ನು ಒದಗಿಸಬೇಕು. ಬೆಳೆ ಬೆಳೆಯೋದಕ್ಕೆ ಪ್ರೇರೇಪಣೆ ಮಾಡಬೇಕು. ರೈತರೇ ನಮ್ಮ ದೇಶದ ಬೆನ್ನೆಲುಬು, ರೈತರೇ ನಮ್ಮ ದೇವರು. ಅವರಿಗೆ ಅನುಕೂಲ ಮಾಡಬೇಕೇ ವಿನಃ ಉಚಿತವಾಗಿ ದವಸ ಧಾನ್ಯಗಳನ್ನು ಹಂಚಿ ಅವರನ್ನು ಸೋಮಾರಿಗಳನ್ನಾಗಿ ಮಾಡಬಾರದು. ನೀವು ದಯವಿಟ್ಟು ಯಾರಾದ್ರೂ ಏನಾದ್ರೂ ಕೊಡೋದಕ್ಕೆ ಬಂದ್ರೆ ತಗೋಬಾರ್ದು ಅಂತ ನಾನು ವಿನಂತಿ. ಹಾಗಾದ್ರೆ ನೀವು ಹಣ ಕೊಡೋರಲ್ವಾ? ನಾನೆಲ್ಲ ನೀವು ಎಲೆಕ್ಷನ್ ನಿಂತಿದ್ರಾ, ದುಡ್ಡು ಕೊಟ್ಟು ಓಟ್ ಕೇಳಕ್ ಬಂದ್ರಿ ಅಂತಂಡೆ. ಇಲ್ಲ, ನಾನು ಎಲೆಕ್ಷನ್ ಇಲ್ಲೋದಿಲ್ಲ. ನೋಡೋದಕ್ಕೆ ರಾಜಕಾರಣಿ ತರನೇ ಇದ್ದೀರಾ, ವಿಚಾರಗಳನ್ನ ಚೆನ್ನಾಗಿ ಹೇಳ್ತೀರಾ. ನೀವು ಚುನಾವಣೆಗೆ ನಿಂತ್ಕೊಳ್ಳಿ. ನನ್ನಂತವನು ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಡಿಪಾಸಿಟ್ ಕೂಡ ಸಿಗೋದಿಲ್ಲಮ್ಮ, ಕಾಲ ಬದಲಾಗಿದೆ. ನಾವಿಲ್ಲಿ ಬಂದ ಉದ್ದೇಶ, ಚುನಾವಣೆ ಪರಮ ಪವಿತ್ರವಾದದ್ದು. ಗಟ್ಟಿಯಾದ ದೇಶವನ್ನು ಕಟ್ಟಬೇಕಾದ್ರೆ ಮನುಷ್ಯರು ಗಟ್ಟಿಯಾಗಬೇಕು. ಓ, ಎನರ್ಜಿ ಡ್ರಿಂಕ್ ಕುಡಿಬೇಕು, ಎಲ್ಲರೂ ದಿನ ವ್ಯಾಯಾಮ ಮಾಡಬೇಕು, ರೋಡಿಗೆ ಒಂದೊಂದು ಜಿಮ್ ಶುರು ಮಾಡಬೇಕು, ಡೈಲಿ ಡ್ರೈ ಫ್ರೂಟ್ಸ್ ತಿನ್ನಬೇಕು. ಅದೆಲ್ಲಮ್ಮ ನಾ ಹೇಳ್ತಿರೋದು, ನಿಮಗೆ ಆಸೆ ಆಮಿಷಗಳನ್ನು ತೋರಿಸಿದ್ದಾರೆ, ಅದಕ್ಕೆ ನೀವೆಲ್ಲ ಪಿಕ್ನಾಚಿಗಳ ತರ ಬಾಯಿ ಬಿಡಬಾರದು. ತಗೊಳ್ಳೋ ಗಾಂಧೀಜಿ ಫೋಟೋ, ಸತ್ಯವಾದ ದಾರಿಯಲ್ಲಿ ನಡೀರಿ, ನಿಮಗೆಲ್ಲರಿಗೂ ಒಳ್ಳೇದಾಗತ್ತೆ. ನಾನೇನು ಬರ್ತೇನೆ. ವೈಶಾಲಿ ಅವ್ರು ಹೇಳಿದ್ ಸರಿಯಾಗಿತ್ತಲ್ವಾ? ಏನೇ ಸರಿಯಾಗಿತ್ತು, ನೂರಕ್ಕೆ ನೂರು ರಾಂಗ್. ಏ ಬಾರು, ಪುರಾಣ ಹೇಳೋದಕ್ಕೆ ಪಿಜ್ಜಾ ತಿನ್ನೋದಕ್ಕೆ ಕಣೆ. ನೋಡಿ, ನಮ್ ದೇಶನೇ ಭ್ರಷ್ಟಾಚಾರ ಮುಳುಗಿ ಮುಳುಗಿ ತೇಳ್ತಾ ಇದೆ. ಇನ್ ನಾವಿಬ್ರು ಸರಿಯಾಗಿ ಏನೇ ಪ್ರಯೋಜನ? ಏನನ್ನು ಹೇಳಿ ನಮ್ ತಲೆ ಕೆಡಿಸ್ಬೇಡ. ತಮ್ಮಾಚಾರಿ ಅವ್ರು ಹೇಳಿದ ಮಾತಲ್ಲಿ ಸತ್ಯ ಇದೆ. ನಾನ್ ಸತ್ಯ ದಾರಿಲೇ ನಡೀತೀನಿ. ಆ ಕಾಲದಲ್ಲೇ ಸತ್ಯ ಧರ್ಮ ನ್ಯಾಯ ಅಂತ ಮಾತಾಡಿದ್ಕೆ ನಮ್ ಜನ ಒಪ್ಕೊಳ್ಳೇ ಇಲ್ಲ. ಒಬ್ಬ ಸ್ಮಶಾನಕ್ಕಾಯ್ದ, ಇನ್ನೊಬ್ಬ ವನವಾಸಕ್ಕೆ ಹೋದ. ಅಟ್ಲೀಸ್ಟ್ ಆಗ ಕಾಡಲ್ಲಿ ಹಣ್ಣು ಹಂಪ್ಲಾದ್ರು ಸಿಕ್ತಿತ್ತು. ಈಗ ನೀನ್ ವನವಾಸಕ್ಕೆ ಹೋದ್ರೆ ಗೆಡ್ಡೆ ಕೆಲಸ ಸಿಗಲ್ಲ. ವೈಶಾಲಿ ಏನನ ಹೇಳ್ಬೇಡ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಸಕ್ಕತ್ ಈಸಿ ಕಡೆ ಯಾರು ಜಾಸ್ತಿ ದುಡ್ಡು ಕೊಡ್ತಾರೋ ಅವ್ರಿಗೆ ಓಟ್ ಹಾಕ್ಬಿಡು. ಈ ಕಾಲದಲ್ಲಿ ಅಣ್ತಮ್ಮ ಅಂದ್ರೆ ಆಗಲ್ಲ, ಬೇರೆಯವರೆಲ್ಲ ಆಗ್ತಾರ, ಸಿಕ್ಕದಾಗ ಸೀರುಂಡೆ ಮಾಡ್ಕೊಂಡ್ಬಿಡ್ಬೇಕು. ಸೊ ನಾನು ದುಡ್ಡು ಕೊಡೋರ್ ಕಡೆ. ಸರ್, ಇವ್ರ ಕಡೆ ತುಂಬಾ ಜನ ಇದಾರೆ, ಟ್ಯಾಪ್ ಮಾಡಿ. ಹುಡುಗ ತುಂಬಾ ಚುರುಕಾಗಿದ್ದಾನೆ.
ನಿನ್ನ ಹೆಸರು ಮಂಜುನಾಥ ಅಲ್ವಿನಯ್ಯ? ನಾನು ಮಂಜ, ತುತ್ತೂರಿ ಮಂಜ. ಈ ಮಂಜ ಊದಿದ್ರೆ ತುತ್ತೂರಿ, ಬಾಲೆಯರೆಲ್ಲ ಬೇಲ್ಪುರಿ. ಇವನು ತೀರ್ಥಹಳ್ಳಿ ಗಂಡು ತುತ್ತೂರಿ, ಪ್ರಿನ್ಸ್ ಅವ್ರ ಪಾಲಿಗೆ ಸ್ವಾತಿ ಮುತ್ತೂರಿ. ನನ್ನ ನಂಬ್ರೆ ನಿನ್ ಗಂಡ ಬಹಳ ಚುರುಕಾಗಿದ್ದಾನಮ್ಮ. ಥ್ಯಾಂಕ್ ಯು. ಆದ್ರೆ ನಮ್ಮಿಬ್ಬರು ದಿನ ಮದುವೆ ಆಗಿಲ್ಲ, ಇವನು ತಾಳಿ ಕಟ್ಟಕ್ಕೆ ತಕರಾರು ಮಾಡ್ತೀಯನೆ. ನಿನ್ಗೆ ಇಷ್ಟ ಇದೆ ತಾನೆ? ತುಂಬಾ ಇಷ್ಟ. ಅಷ್ಟ್ ಸಾಕು, ನಮ್ ಸರ್ಕಾರ ಬರ್ಲಿ, ಉಚಿತವಾಗಿ ತಾಳಿ ಅಂತ ಯೋಜನೆ ಇದೆ, ಅದ್ರ ಪ್ರಕಾರ ನಿಮ್ಮಿಬ್ರಿಗೂ ತಾಳಿ ಕಟ್ಟಿಸ್ತೀನಿ. ನಾನೇ ಖುದ್ದಾಗಿ ನಿಂತು ಮದುವೆ ಮಾಡಿಸ್ತೀನಿ, ಸಕಲ ಸರ್ಕಾರಿ ಮರ್ಯಾದೆನೂ ಸಿಗುತ್ತೆ, ಜಿ ಕೆಟಗರಿಯಲ್ಲಿ ನಿವೇಶನ ಕೊಡಿಸ್ತೀನಿ, ನಿನ್ನ ಹೆಂಡತಿ ಬಸರಾದ್ರೆ ಹೆರಿಗೆ ಭತ್ಯ ಕೊಡಿಸ್ತೀನಿ, ಆಮೇಲೆ ಮಗು ಆದ್ರೆ ಅದಕ್ಕೊಂದು ಅಂತ ಲೇಡಿ ಲಕ್ಷ್ಮಿ ಬಾಂಡ್ ಯೋಜನೆ ಒಂದು ಬಾಂಡ್ ಕೊಡಿಸ್ತೀನಿ. ಇಷ್ಟೆಲ್ಲ ಹೇಳ್ತಿರೋದ್ ನೋಡಿದ್ರೆ ಸಂಸಾರ ನಡೆಸಕ್ ಗಂಡ ಬೇಡ, ರಾಜಕಾರಣಿ ಇದ್ರೆ ಸಾಕು. ನಮ್ಮ ಸಾಹೇಬ್ರು ಹೇಳೋದು ಏನಪ್ಪ ಅಂದ್ರೆ, ಜನ ಕಷ್ಟ ಪಡಬಾರ್ದು, ಕೆಲಸ ಮಾಡಬಾರ್ದು, ದುಡ್ಡು ತನಕ ತಾನೇ ಬರುವಾಗ ನಾವು ಆರಾಮಾಗಿರ್ಬೇಕು ಅಂತ. ಅದೇನೋ ಕೆಲವು ಕಡೆ ದುಡ್ಡು ಸೀರೆ ಹಂತಿದಾರೆ ಅಂತ ಗೊತ್ತಾಯ್ತು, ಅದ್ ನಮ್ ತನಕ ಬರ್ಲೇ ಇಲ್ಲ. ಅಲ್ಲನೇ ಹಣ ಬರುತ್ತೆ. ಈಗ ಹೆಣದ ಮೇಲೆ ಒಬ್ಬ ಹಾರ ಹಾಕ್ತಾನೆ, ಇನ್ನೊಬ್ಬ ಬಂದು ಅದ್ರ ಮೇಲೆ ಇನ್ನೊಂದು ಹಾರ ಹಾಕ್ತಾನೆ, ಮತ್ತೊಬ್ಬ ಬಂದು ಹಾರ ಹಾಕ್ತಾನೆ. ಮೊದಲನೇ ಅವ್ನು ಹಾಕಿದ ಹಾರ ಕಾಣಿಸುತ್ತಾ? ಇಲ್ಲ, ಕಡೆಯ ಹಾಕಿದ ಹಾರ ಅದೇ ಕಾಣೋದು. ಏನ್ ಹೋಲಿಕೆ ಕೊಟ್ರಿ, ತುಂಬಾ ಸಂತೋಷ ಆಯ್ತು. ಬರೋ ಟೈಮಿಗೆ ಬರ್ತೀವಿ, ಕೊಡೋದನ್ನ ಕೊಡ್ತೀವಿ. ನಿಮ್ ಫ್ರೆಂಡ್ಸ್ ಕಾಲೇಜ್ನಲ್ಲಿ ಓದ್ತಿರೋ ಸ್ನೇಹಿತರಲ್ಲ, ನಿಮ್ ಜೊತೆಗಿದಾರ? ಓ, ತುಂಬಾನೇ ಫ್ರೆಂಡ್ಸ್ ಇದಾರೆ. ದಿನಕ್ಕೆ ಕಡಿಮೆ ಅಂದ್ರು ಒಂದು 100 SMS ಬರ್ಬೋದು ಅಲ್ವಾ ಮಂಜು? ನೋಡಪ್ಪ ಮಂಜುನಾಥ, SMS ಮುಖಾಂತರನೇ ನೀನ್ ನನಗೆ ಕ್ಯಾನ್ವಾಸ್ ಮಾಡ್ಬೇಕು. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂತಂದ್ರೆ, ನೀ ನನಗಿದ್ದರೆ ನಾ ನಿನಗೆ, ನೆನಪಿರಲಿರುಡಿ ನಮ್ಮೊಳಗೆ. ಪ್ರೈಮರಿ ಸ್ಕೂಲ್ ಪದ್ಯ. ದೊಡ್ಡವರಾದ್ಮೇಲೆ ಅರ್ಥ ಆತದ್ ಬಿಡಿ, ನಾಳೆ ನಮ್ಮ ಸೆಕ್ರೆಟರಿ ಬಂದು ನಿನ್ನ ಮಾತಾಡಿಸ್ತಾನೆ. ಸಂಗಪ್ಪನವರಿಗೆ, 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 ಸೀರೆಗಟ್ಟಿಗೆ, ಸಂಗಪ್ಪನವರಿಗೆ. ವೈಶಾಲಿ, ಸಮಾಚಾರ ಬಂದಿದ್ರು, ಅವ್ರು ಏನ್ ಹೇಳಿದ್ರು ಗೊತ್ತಾ? ನಿಮ್ಮ ಓಟು ತುಂಬಾ ಅಮೂಲ್ಯವಾದದ್ದು, ಈ ಡೆಮೋಕ್ರಸಿ ನಮ್ಮ ದೇಶದ ಜೀವ ಇದ್ದ ಹಾಗೆ, ಇದನ್ನ ಯಾರು ಕರೆಕ್ಟ್ ಮಾಡ್ಬೇಡಿ, ಹಣ ತಗೊಳ್ಬೇಡಿ ಅಂದ್ರು. ಅದಕ್ಕೆ ನಾನೇನು ತಗೊಳೋದಿಲ್ಲಪ್ಪ, ಆ ಸಂಗಪ್ಪನವ್ರು ಕೊಟ್ಟಿದ್ರಲ್ಲ ಸೀರೆ, ಅದನ್ನ ತಗೊಂಡೋಗಿ ವೃದ್ಧಾಶ್ರಮ ಕೊಟ್ಬಿಟ್ಟೆ. ನೀನ್ ಒಬ್ಳು ಸೀರೆ ತಗೊಂಡೋಗ್ ವೃದ್ಧಾಶ್ರಮ ಕೊಟ್ಬಿಟ್ರೆ ಸಂಗಪ್ಪಂಗ್ ಏನೇ ಕಡಿಮೆ ಆಗುತ್ತೆ? ನೀನ್ ಏನೇ ಹೇಳಿದ್ರು ನಾನು ಒಪ್ಕೊಳ್ಳಲ್ಲ, ನನ್ ಓಟ್ನ ಮಾರ್ಕೊಳ್ಳೋದಿಲ್ಲ. ಯಾರು ಸರಿಯಾಗಿ ಕೆಲಸ ಮಾಡ್ತಾರೋ, ಯಾರು ಕರೆಕ್ಟ್ ಅಲ್ವೋ, ಅವ್ರಿಗೆ ನಾನು ಓಟ್ ಹಾಕೋದು. ಲೇಪಾರೋ, ನೀನ್ ಈ ತರ ನ್ಯಾಯ ಧರ್ಮ ಅಂತ ಎಲ್ಲ ಮಾತಾಡಿ ಬೀದಿಲಿ ಓಡಾಡ್ತಿದ್ರೆ ಜನ ನಿನ್ನೆ ಹುಚ್ಚಿ ಅಂತ ತಿಳ್ಕೊಂಡು ಕಲ್ ಹೊಡಿತಾರೆ. ಹಾಗೆ ಹೋಗಿ ಮಹಾತ್ಮ ಗಾಂಧೀಜಿ ಫೋಟೋ ಮುಂದೆ ಕುತ್ಕೊಂಡು ಭಜನೆ ಮಾಡೋ. ರಘುಪತಿ ರಾಘವ ರಾಜ ರಾಮ ಪತಿತ ಪಾವನ ಸೀತಾರಾಮ್, ಇದೇ ತರ ಭಜನೆ ಮಾಡಿದ್ರೆ ಕೈಗೆ ಬಾಳೆನ್ ಸಿಪ್ಪೆ ಸಿಗುತ್ತೆ. ನಮಸ್ಕಾರ. ಎಲ್ಲಿ ನಿಮ್ ಸಂಗಪ್ಪನವ್ರು ಕಾಣಿಸ್ತಿಲ್ಲ? ಅವ್ರಿಗೆ ಎಲ್ಲಿ ಬಿಡುವಿದೆ? 2 ಲಕ್ಷ ಮತದಾರರು, ಒಬ್ಬೊಬ್ರು ಕೈ ಎತ್ತಿ ಕೈ ಎತ್ತಿ ನಮಸ್ಕಾರ ಮಾಡಿದ್ರೆ ಯಾಣ ಬಿದ್ದೋಗಿರುತ್ತೆ. ನಿಮಗೆ ಫ್ರೆಂಡ್ಸ್ ಎಷ್ಟು ಜನ ಇದಾರೆ? ಒಂದ್ 20 ಜನ ಇದಾರೆ ಸರ್, ಬೆಳಗ್ಗೆ ಸಂಜೆ ಮೆಸೇಜ್ ಮಾಡ್ತಾನೆ ಇರ್ತಾರೆ. ಅವರೆಲ್ಲ ನೀವು ಹೇಳಿದ ಮಾತು ಕೇಳ್ತಾರ? ಓ, ಇದೇನ್ ಹೀಗೆ ಕೇಳ್ತೀರಾ? ತುಂಬಾನೇ ಕ್ಲೋಸ್ ಫ್ರೆಂಡ್ಸ್, ಪ್ರಾಣಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತಾರೆ. ಬಹಳ ಸಂತೋಷ ಅಕ್ಕ. ನಾವು ನಾರ್ಮಲ್ ಆಗಿ 4,000 ರೂಪಾಯಿ ತಲೆ ಫಿಕ್ಸ್ ಮಾಡಿರ್ತೀವಿ, ನಿಮ್ಗೋಸ್ಕರ 5,000 ರೂಪಾಯಿ ಕೊಡೋಣ. ಈಗ 20 ಜನಕ್ಕೆ ಎಷ್ಟು ಕೊಡ್ಬೇಕು? ಮರ್ತ್ಬಿಟ್ಟಿದ್ದೆ ಸರ್, ಒಟ್ಟು 25 ಜನ ಸರ್. 25 × 5 = 125, 1,00,000 ರೂಪಾಯಿ ಆಯ್ತು. ನೋಡಿ, 1,00,000 ರೂಪಾಯಿ ಇದೆ, ನೀವು ನಮ್ಗೆ ಸಹಾಯ ಮಾಡ್ಬೇಕು, ದೇಶ ಕಟ್ಟೋ ಕೆಲ್ಸಕ್ಕೆ ಜೊತೆ ಆಗಿರ್ಬೇಕು ಸರ್. ನಮಸ್ಕಾರ. 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 ಏನು ನಿತ್ಯಾನಂದ ದರ್ಶನ ಆಗ್ತಿದೆ? ಅಲ್ಲ, ನಿತ್ಯ ಆನಂದವಾಗಿ ದರ್ಶನ ಆಗ್ತದೆ ಅಂದ್ರೆ ಗೆದ್ದ ಮೇಲೆ 5 ವರ್ಷ ದರ್ಶನ ಕೊಡಕ್ ಆಗಲ್ಲ. ಅದಕ್ಕೆ ನಾವು ದೇಶ ಕಟ್ಟಬೇಕು ಅಂತ ಇದೀವಮ್ಮ. ಸಿಮೆಂಟ್, ಇಟ್ಟಿಗೆ, ಸೈಜ್ ಗಳು ಎಲ್ಲ ತರಿಸಿಡಿದೀನಿ ದೇಶ ಕಟ್ಟಕ್ಕೆ. ಮುಖ್ಯವಾಗಿ ನಾನು ಮಂಜ ನೋಡೋಕೋಸ್ಕರ ಬಂದೆ. ನಮ್ಮ ಮಂಜನೆ ಹಾಗೆ ಒಂದ್ಸರಿ ನೋಡಿದ್ರೆ ನೋಡ್ಬೇಕು ಅನ್ಸುತ್ತೆ. ನೋಡಿ ಸರ್, ಅಕ್ಕ ಪಕ್ಕ ನಾವು ಇದೇವೆ, ಈ ಏರಿಯಾದ ನಮ್ದು ಓಟ್ ಇದೆ, ನೀವು ನಮ್ಮನ್ನ ಗಮನಿಸ್ಕೋಬೇಕಾಗತ್ತೆ. ನಿಮ್ಮನ್ನ ನಿಧಾನವಾಗಿ ಗಮನಿಸೋಣ. ಮಂಜನ ಹತ್ರ ಬಲ್ಕ್ ಕೋಟ್ಸ್ ಇದೆ, ಬಲ್ಕ್ ಪರ್ಚೇಸ್ ಅಂದ್ರೆ ನಮ್ಗೆ ತುಂಬಾ ಇಷ್ಟ. ಆಮೇಲೆ ಮಂಜ, ನಿನಗಾಗ್ಲಿ ನಿನ್ ಫ್ರೆಂಡ್ಸ್ ಆಗ್ಲಿ ಏನೇ ತೊಂದರೆ ಇದ್ರು ಹೇಳು, ಅದ್ ನಾನ್ ಸರ್ ಮಾಡ್ಕೊಡ್ತೀನಿ. ಒಂದ್ ನಿಮಿಷ ಸರ್. ಏನು? ಹಲೋ. ಹಾ ಸರ್, ಹಾ ಸರ್, ಕಟ್ತೀನಿ ಸರ್. ಏನಂತೆ? ಮೊಬೈಲ್ ಬಿಲ್ ಕಟ್ಟಿರ್ಲಿಲ್ಲ 3 ತಿಂಗಳಿಂದು, ಅವಳಿ ಕೊಡ್ತಾವ್ರೆ. ಸೆಕ್ರೆಟರಿ, ನಂಬರ್ ನೋಟ್ ಮಾಡ್ಕೊಂಡು ಬಿಲ್ ಕಟ್ಬಿಡು. ಅಣ್ಣ, 1,00,000 ರೂಪಾಯಿ ಈಗಾಗ್ಲೇ ಕೊಟ್ಟಿದ್ದೀನಣ್ಣ. ಬಿಡು. ಆಮೇಲೆ ಮಂಜ, ಎಲೆಕ್ಷನ್ ಟೈಮ್ ಅಪ್ಪ, ಎಂತೆಂಥವ್ರು ಬರ್ತಾರೆ, ಅಯೋಗ್ಯರು ಬರ್ತಾರೆ, ಭ್ರಷ್ಟು ಬರ್ತಾರೆ, ಅತ್ಯಾಚಾರಿಗಳು ಬರ್ತಾರೆ, ದೇಶ ಕಟ್ತೀವಿ ಅಂತಾರೆ, ನಂಬಬೇಡ.
ನೋಡಮ್ಮ, ದೇವರು ಒಂದೇ, ಸತ್ಯ ಒಂದೇ, ಧರ್ಮ ಒಂದೇ, ಈ ಸಂಗಪ್ಪನೂ ಒಂದೇ, ಪರಪ್ಪನ ಅಗ್ರಹಾರನು ಒಂದೇ. ಬರ್ತೀವಪ್ಪ, ಕೋರ್ಟ್ ನಮ್ಗೆ ಹಾಕ್ಬಿಡಿ. ಸಂಗಪ್ಪನವ್ರಿಗೆ ಜಯವಾಗಲಿ, ಸಂಗಪ್ಪನವ್ರಿಗೆ ಜಯವಾಗಲಿ, ಜಯವಾಗಲಿ. ಏ ಮಂಜಾ, ಇಂಥವ್ರಿಗೆ ಯಾಕೋ ಜಯವಾಗಲಿ ಅಂತಿದ್ಯಾ? ದುಡ್ಡು ಕೊಟ್ಟಿರಲ್ಲ ಅದಕ್ಕೆ. ಮಂಜುಡಿಯರ್ ಒಂದು ಲಕ್ಷ ಸಿಕ್ಕಿದ್ಯಲ್ಲ, ಈ ದುಡ್ಡಲ್ಲಿ ಏನೋ ಮಾಡ್ತೀಯಾ? 25,000 ವೈಶಾಲಿ ಮೇಡಮ್ಗೆ, 25,000 ನಿಂಗೆ. ಅತ್ತಮ್ಮ ಕೇಳ್ದೆ, ಬೇಡ ಅಂತಂದ್ರು 25,000 ಹಣ ಹಿಂಗ್ ಕಳಿಸ್ತೇನೆ. ಹಾಗಾದ್ರೆ ಇನ್ನು 50,000 ಉಳಿಯುತ್ತೆ. ದುಡ್ಡನ್ನ ಹುಷಾರಾಗಿಟ್ಕೋ. ಯಾಕಮ್ಮ? ನಮ್ಮ ಮದ್ವೆ ಖರ್ಚಿಗೆ ಮತ್ತೆ ಚುನಾವಣೆ ಬರೋದಕ್ಕೆ 5 ವರ್ಷ ಆಗುತ್ತೆ. ಅಲ್ಲಿವರೆಗೂ ನನ್ ಕಾಯಕ್ಕಾಗಲ್ಲ. ಜಾಣೆ, ನನ್ಗೂ ಅವಾಗವಾಗ ಹಾಗೆ ಅನ್ಸುತ್ತೆ. ಸಂಗಪ್ಪನವ್ರಿಗೆ ಜಯವಾಗ್ಲಿ, ಸಂಗಪ್ಪನವ್ರಿಗೆ ಜಯವಾಗ್ಲಿ, ಸಂಗಪ್ಪನವ್ರಿಗೆ ಜಯವಾಗ್ಲಿ, ಸಂಗಪ್ಪನವ್ರಿಗೆ ಜಯವಾಗ್ಲಿ. ಚೆನ್ನಾಗಿದ್ದೀನಿ ಸರ್, ಚೆನ್ನಾಗಿದ್ದೀನಿ. ಎಲ್ಲಿ ವೈಶಾಲಿ ಉರುಪ್ ನಿರ್ಮಲ ಚನ್ನಪ್ಪ ಅಂದ್ರೆ ಯಾರು? ಪರಮ ಗುಂಡಾಣ್ಣ ಯಾರು? ಅವ್ರು ಬಂದ್ಮೇಲೆ ಕೊಡ. ಹೆದ್ದೂರ್ ಮಂಜು ಅಲಿಯಾಸ್ ಪುತ್ತೂರಿ ಮಂಜು, ನಾನೇ. ಸರ್ ಲೀಸ್ಟಲ್ಲಿ ಅವ್ನ ಹೆಸರ ಇಲ್ಲ. ಇಲ್ವಾ? ವೋಟರ್ ಐ ಡಿ ಕೊಡ. ಅಯ್ಯೋ ಕೊಡ್ತೀನಿ ಸರ್, ಗ್ರಾಮ ಪಂಚಾಯತಿಗೆ ಅಲ್ದು ಅಲ್ದು ಮಾಡಿಸ್ಕೊಂಡಿದ್ದೀನಿ. ನೀನು ಓಟಿರೋದು ತೀರ್ಥಹಳ್ಳಿಲ? ಹೌದು ಸರ್, ಇದು ತೀರ್ಥಹಳ್ಳಿ ಗಂಡು ತುತ್ತೂರಿ, ಅಲ್ಲಿದೆ ಪ್ರಾಡಕ್ಟ್. ಅಂದ್ರೆ ನಿನ್ನ 25 ಜನ ಸ್ನೇಹಿತರು ಓಟಿರೋದು ಅಲ್ಲೇನಾ? ಅವ್ರದ್ದು ಅಷ್ಟೇ ಸರ್, ಎಲ್ಲ ತೀರ್ಥಹಳ್ಳಿಲೇ ಇರೋದು. ನಾನು ಎಲೆಕ್ಷನ್ ನಿಂತಿರೋದು ಇಲ್ಲಿ, ನಿನ್ನ ಓಟಿರೋದು ತೀರ್ಥಹಳ್ಳಿಲಿ, ಒಂದಕ್ಕೊಂದು ಸಂಬಂಧ ಬಿಡುವೇನಯ್ಯ? ಸರ್ ದುಡ್ಡು ಕೊಡೋ ಹೊತ್ತಿಗೆ ನಾನು ನೇರ ಯಾವ್ದು ಅಂತ ನೀವು ಕೇಳಲೇ ಇಲ್ಲ? ನಾವು ಕೇಳಲಿಲ್ಲ, ಅದು ನೀನು ಹೇಳ್ಬೇಕಯ್ಯ. ನೋಟ್ ಕೊಡಕ್ ಬಂದಾಗ ಓಟಿಲ್ ಇಲ್ಲ ಅಂತ ಬೋಗಳಕ್ಕೇನಾಗಿತ್ತು? ಯಾವ್ದೋ ಊರಲ್ಲಿ ಮತ ಇಟ್ಕೊಂಡು ಈ ಊರಲ್ಲಿ ಅಣ್ಣನ ಹತ್ರ ದುಡ್ಡು ಇಸ್ಕೊಂಡು ಮಜಾ ಮಾಡ್ತಾ ಇದೆಯಲ್ಲ, ನಿನ್ ಯೋಗ್ಯತನ ಟೈರ್ ನಲ್ಲಿ ಹಾಕಿ ರಸ್ತೆಲ್ ಸುಡ. ನೋಡಯ್ಯ ಮಂಜ, ನನ್ನ ಪ್ರತಿಯೊಂದು ನಮಸ್ಕಾರಕ್ಕೂ ಬೆಲೆ ಇದೆ. ಈ ನಿನ್ನ ದರಿದ್ರ ಮುಖಕ್ಕೆ 3 ಸಲ ನಮಸ್ಕಾರ ಹಾಕಿದ್ದೀನಿ. ಓಟ್ ಇಲ್ಲ ಅಂದ್ಮೇಲೆ ಕ್ಯಾರೇ ಅನ್ನಬಾರ್ದು. ಹಾಗಂತ ನಮ್ಮ ಪಾರ್ಟಿನಲ್ಲಿ ರೂಲ್ಸ್ ಮಾಡಿದ್ದಾರೆ ಕಣಯ್ಯ. ಏ ತುತ್ತೂರೇ, ಓಟ ಇಲ್ದೆ 1,50,000 ರೂಪಾಯಿ ದುಡ್ಡು ಹಾಕೋ ಇಸ್ಕೊಂಡೆ, ಬಾಯ ಮುಚ್ಕೊಂಡು ದುಡ್ಡು ವಾಪಸ್ ಕೊಡು. ಕೊಡಕ್ ಅಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ, ಎಲ್ಲ ಹೊರದು ಹಂಚ್ಬಿಟ್ಟಿದ್ದೀನಿ. ಓಟೆ ಇಲ್ದಿದ್ಮೇಲೆ ನೋಟನ್ನು ಯಾಕಪ್ಪ ಖರ್ಚು ಮಾಡ್ಕೊಂಡೆ? ಭಾರತೀಯರೆಲ್ಲರೂ ಒಂದೇ, ಎಲೆಕ್ಷನ್ ಕಾರ್ಡ್ ಕೊಡೋದು ಒಂದೇ, ಎಲ್ಲಿ ಬೇಕಾದ್ರೂ ಓಟ್ ಹಾಕ್ಬೋದು ಅನ್ಕೊಂಡೆ. ನಿಮ್ಗೆ ನಾನು ತೀರ್ಥಹಳ್ಳಿ ಹೋಗಿ ಓಟ್ ಹಾಕ್ತಿದ್ದೆ. ತೀರ್ಥಹಳ್ಳಿಯವ್ರಿಗೂ ಯಾಕಪ್ಪ ಹೋಗ್ತೀಯ ಭೀಮಾ? ಅಲ್ಲಮ್ಮ, ಓಟಿ ಇಲ್ದಮೇಲೆ ನೋಟ್ ಯಾಕಮ್ಮ ಇಸ್ಕೊಂಡ್ರಿ? ನಮ್ ಸ್ಕೀಮ್ ಇರೋದೆ ಓಟಿಗಾಗಿ ನೋಟು. ಏನ್ ಸ್ಕೀಮ್ ತಂದು ದುರುಪಯೋಗ ಮಾಡ್ಕೋತೀರಲ್ಲ? ಹೇಳಿ ಸರ್, ಇನ್ನೊಂದ್ಸರಿ ಹೇಳಿ. ಓಟ್ ಇಲ್ಲ ಅಂದ್ರೆ ನೋಟ್ ಇಲ್ಲ, ಸೂಪರ್ ಸ್ಟೇಟ್ಮೆಂಟ್. ಹೌದಮ್ಮ, ಎಲೆಕ್ಷನ್ ಟೈಮು ಹೆಂಗಸ್ರಿಗೆ ಸೀರೆ ಕೊಡ್ತೀವಿ, ಗಂಡಸ್ರಿಗೆ ಪಂಚೆ ಕೊಟ್ಟು ಓಟ್ ತಗೋತೀವಿ. ಒಂದ್ಸಲಿ ಓಟ್ ತಗೊಂಡ್ಮೇಲೆ ನಮಗೂ ನಿಮಗೂ ಸಂಬಂಧ ಇರಲ್ಲ ಅಲ್ವಾ? ಇವ್ರು ಸಾರ್ ಹಾಕ್ತಾರ, ಆಮೇಲೆ ನಾವು ಸಾರ್ ಹಾಕಿದ ಕರ್ಬೇವಿನ ಸೊಪ್ಪಾಕೇವಿ. ಇದೊಂದು ರಾಜಕೀಯ ಪ್ರಹಸನ. ಸಾರ್ ರೆಕಾರ್ಡ್ ಮಾಡ್ತಾ ಇದಾರ ಸಾರ್. ರೆಕಾರ್ಡ್ ಏನ್ ರೆಕಾರ್ಡ್ ಮಾಡ್ತಾ ಇದ್ರ? ಏನದು? ನಾವು TV 10 ಅವರು. ಕಿದ್ಗಳು ಕ್ಯಾಮ್ರಾನ ಉಪಯೋಗ ಇಲ್ರಿ ಸರ್, ಇಲ್ಲಿ ಶೂಟ್ ಆಗಕತ್ತಿದ್ದು ಆಲ್ರೆಡಿ ಲೈವ್ ಆಗಿ ಟೆಲಿಕಾಸ್ಟ್ ಆಗಕತ್ತೈತಿ. ಲೈವ್ ಟೆಲಿಕಾಸ್ಟ್? ಹೌದು, ಕೆಲವರು ಅಯೋಗ್ಯರು ಹಲ್ಲೆ ಮಾಡಿ ಕ್ಯಾಮ್ರಾನ ಕಿತ್ಕೊಳ್ತಾರೆ. ಅದಕ್ಕೆ ಹಲ್ಲೆ ಮಾಡಿದವರು ಕ್ಯಾಮ್ರಾ ಕಿತ್ಕೊಂಡವ್ರ ಬಗ್ಗೆ ಲೈವ್ ಆಗಿ ಟೆಲಿಕಾಸ್ಟ್ ಆಗ್ತಾ ಇರುತ್ತೆ. ಸರ್ ನೀವು ಸಿಕ್ಬಿದ್ರಿ, ತಲೆ ಉಳಿಸ್ಕೊಳ್ಳಿ. ಮಂಜಾ, ಮಂಜುಮರಿ, ಮಂಜುನಾಥ, ತುತ್ತೂರಿ ಮಂಜುನಾಥ, ಕ್ಷಮಿಸ್ಬಿಡಪ್ಪ, ಈ ನನ್ನ ಶಿಷ್ಯನಿಂದ ತಪ್ಪಾಗಿ ಹೋಗಿದೆ. ಲೇ ಭೀಮಾ, ಭೀಮಾ ಅಂದ ತಕ್ಷಣ ಹೋಗಿ ಹೊಡೆದು ಬಿಡೋದೇನೋ. ಸಾರಿ ಕೇಳು, ಕೇಳು. ಸಾರೇಣ ಬರ್ಲಣ. ಏ ಬಾಚಿನ ಇಲ್ಲಿ ಗಾಂಧಿ ತತ್ವ ಅಲ್ಲ. ಸರಿಯಾಗಿ ಮಾಡ್ತೀನಿ. ಈ ಸಂದರ್ಭದಲ್ಲಿ ನಾನು ಏನ್ ಹೇಳಕ್ ಇಷ್ಟಪಡ್ತೀನಪ್ಪ ಅಂದ್ರೆ, ಭಾರತೀಯರು ಎಲ್ಲಿದ್ರು ಭಾರತೀಯರೇ. ಪ್ರತಿಯೊಬ್ಬ ಪ್ರಜೆಗೂ ಅವನದೇ ಆದ ಬೆಲೆ ಇದೆ. ಪ್ರಜೆಗಳಕ್ಕೆ ಅನುಕೂಲ ಕಲ್ಪಿಸ್ಕೊಡೋದು ನಮ್ಮಂತ ರಾಜಕಾರಣಿಗಳ ಧರ್ಮ ಕರ್ತವ್ಯ. ದುಡ್ಡು ತಗೋಮ್ಮ, ಬೇಕಾಗಿಲ್ಲ. ನೀನ್ ತಗೊಳ್ಳಯ್ಯ. ಬೇಡ ಬೇಡ, ನೀನ್ ತಗೋಮ್ಮ. ಕ್ಯಾಮ್ರಾ ಆಫ್ ಮಾಡಮ್ಮ, ಈಗಾದ್ರೂ ತಗೋಬೋದಲ್ಲ. ಬೇಡ ಹೋಗ್ರೆ, ಯಾರಾದ್ರೂ ತಗೊಳ್ಳಿ.
ಬರ್ತೀನಿ. ನೋಡಮ್ಮ, ಇದನ್ನೆಲ್ಲ ಟಿವಿನಲ್ಲಿ ಹಾಕ್ಬೇಡಿ. ಬೇಷರತ್ತಾಗಿ ಕ್ಷಮೆ ಕೇಳ್ತಾ ಇದ್ದೀನಿ. ನಾವೆಲ್ಲ ಸೇರಿ ದೇಶ ಕಟ್ಟೋಣ. ದೇಶ ಕಟ್ಟೋಕೆ ಬೇಕಾದ ಇಟ್ಟಿಗೆ, ಮರಳು, ಸಿಮೆಂಟ್ ಎಲ್ಲ ನಿಮ್ಮಂತಹ ಜನಗಳೇನೆ. ನಾವು ಕರ್ಣೆ ಮಾತ್ರ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಇಷ್ಟೊತ್ತವರೆಗೂ ಬಾಕ್ಸ್ ಬಿದ್ದು ನೀನ್ ಯಾಕೆ ದುಡ್ಡಿಸ್ಕೊಂಡೆ? ಏನು ಫೋನ್ ಮಾಡಿ ಬಂದೆ? ಸಮಾಜಾರಿ ಅವರೇ, ನಮ್ಮ ದೇಶನ ಭ್ರಷ್ಟಾಚಾರ ಮುಕ್ತ ರಾಷ್ಟ್ರ ಮಾಡೋದಕ್ಕೆ ತುಂಬಾ ಹೋರಾಡ್ತಾ ಇದ್ದೀರಾ. ನಿಮ್ಮ ಈ ಪ್ರಯತ್ನಕ್ಕೆ ನಮ್ಮ ಚಿಕ್ಕ ಅಳಿಲು ಸೇವೆ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ನಮ್ಮ ರಾಷ್ಟ್ರವನ್ನು ಭ್ರಷ್ಟಾಚಾರ ಮುಕ್ತ ಮಾಡುವ ನಮ್ಮ ಪ್ರಯತ್ನಕ್ಕೆ